ಏನೈತೆ ಪರಮಾತ್ಮರ ಮದುವೆ ಏನಂದ್ರು ಅವ್ವ ಮಗನಿಗೆ ಮೇಲ್ ಅಂತರ ಮಲಗಲಿಕ್ಕೆ ಆಲದಲ್ಲಿ ಆಧಾರದ ಅಂತ ಹೇಳಿವ ಆಲದಲ್ಲಿ ಆಧಾರದ ಅಂತ ಹೌದು ಅಮ್ಮ ಈ ಮಾತು ಸುಳ್ಳಿರುವುದು ಅದು ಹೇಗ ಅದು ಹೇಗ ಹೇಗ ನೋಡ ಅದೈತೆ ಆಲದಲ್ಲಿ ಏನು ಅದ ಇಲ್ಲೋ ಆಲದಲ್ಲಿ ಏನದ ಇಲ್ಲೋ ಅದು ಹೆಣ್ಣದ ಸರಿ ಅದು ಹೆಣ್ಣಿದ್ದು ಸರಿಯಾಗಿದೆ ಹೌದಲ್ಲ ಹೌದು ದೂತೆ ಆ ಹೆಣ್ಣಿನ ಆಧಾರ ಇವ್ರು ಯಾಕೆ ತಗೋಬೇಕು ಆ ಹೆಣ್ಣು ಆಲದಲ್ಲಿ ಆಧಾರ ಯಾಕೆ ತಗೋಬೇಕು ಇವರು ಸಮನ ಅವತಾರದವರು ಇವರು ಸಮನ ಅವತಾರದವರು ಈ ಸೃಷ್ಟಿ ಉತ್ಪನ್ನ ಮಾಡಿದವರು ಈ ಸೃಷ್ಟಿನೇ ಉತ್ಪನ್ನ ಮಾಡಿದವರು ಮೂರು ಲೋಕಕ್ಕೆ ಹೆಚ್ಚಿನವರು ಈ ಮೂರು ಲೋಕಕ್ಕೆ ಹೆಚ್ಚಿನವರು ಆ ಕ್ಷುಲ್ಲಕ್ಕೆ ಹೆಣ್ಣಿನ ಆಧಾರ ಯಾಕೆ ತಗೋಬೇಕು ಯಾಕೆ ತಗೋಬೇಕು ತನ್ನ ಶಕ್ತಿ ಇದ್ರ ಮೇಲೆ ಅಂತರ ಮನದುತ್ತು ಅದಕ್ಕೂ ಸಂಬಂಧ ಇರಬಾರ್ದು ಸರಿಯಾಗಿ ತಗೊಂಡಿವ ಸರಿಯಾಗಿ ವಿಚಾರ ಮಾಡುದು ಇಷ್ಟ ಮಾತಾಡಬೇಡ ಅಗದಿ ಸರಿಯಾಗಿ ಕೇಳ್ತಾನೆ ಕೇಳ್ತಾನೆ ಕೇಳ್ತೀವ ಭಗವಂತ ಏನಾತು ತಾವು ಸಮನವು ತರದವರು ಹೌದು ಈ ಸೃಷ್ಟಿನ ನಿರ್ಮಾಣ ಮಾಡಿದವರು ಖರೇನ ಪರಮಾತ್ಮ ಮೂರು ಲೋಕಕ್ಕೆ ಹೆಚ್ಚಿನವರು ಹೌದು ಆ ಹೆಣ್ಣು ಆಲದಲ್ಲಿ ಆದರೆ ಯಾಕೆ ತಗೊಂಡ್ರಿ ತಮ್ಮ ಶಕ್ತಿ ಇದ್ರ ಮೇಲೆ ಅಂತರಲ್ಲಿ ಮನಗುತ್ತಿತ್ತು ಅಂತ ಹೇಳ್ತಾರೆ ಏ ದೂತೆ ಯಾಕ್ರಿ ಆಲದಲ್ಲಿ ಹೆಣ್ಣದ ಹೌದು ಹೆಣ್ಣಿನ ಆಧಾರ ಯಾಕೆ ತಗೋಬೇಕು ಹೌದು ಮೇಲೆ ಅಂತರಲ್ಲಿ ಮಲಗುದಿತ್ತು ಅಲ್ಲಿ ಕತ್ತಾಳ ದೂತೆ ಆಲದ ಎಲಿ ಮೇಲೆ ನಾ ಯಾಕೆ ಮಲ್ಕೋಬೇಕ ಆಗಿತ್ತು ಅನ್ನೋ ಅರ್ಥ ಈಕೆ ಗುರ್ತದ ಏನು ದೂತೆ ಮೊದಲಿಗೆ ಈ ಭೂಮಿಗೆ ಏನಾಧಾರ ಇತ್ತು ಭಗವಂತ ಮೊದಲಿಗೆ ಈ ಭೂಮಿಗೆ ಏನಾಧಾರದ ಶೇಷ ನಾರಾಯಣ ಆಧಾರದ ಪರಮಾತ್ಮ ಶೇಷ ನಾರಾಯಣ ಏನಾಧಾರದ ಆಲದ ಗಿಡ ಆಧಾರದ ಭಗವಂತ ಆಲದ ಗಿಡಕ್ಕೆ ಆಧಾರದ ವಿಷ್ಣುನ ಆಧಾರದ ಪರಮಾತ್ಮ ವಿಷ್ಣುಗೆ ಏನಾಧಾರ ಕಾಮದೇನು ಆಧಾರದ ಭಗವಂತ ಆ ಕಾಮದೇನು ಮಂತ್ರ ಶಕ್ತಿ ಆಧಾರದ ಏ ದೂತೆ ಈಗೆ ಆಲದ ಗಿಡದ ಬುಡಕ ಮುನ್ನೂರದ 60 ಲಾಡ್ಗಳೇನ್ ಬಿತ್ತಾರ ಹಾಕ್ಯಾವ ಏನ್ ಬಿತ್ತಾರ ಹಾಕ್ಯಾವ ಆ ಲಾಡ್ಗಳ ಗಂಡದಾವ ಅದರಂತೆ ನನ್ನ ಗಂಡಿನ ಆಧಾರ ಗಂಡಿಗದ ಆದಿಶಕ್ತಿ ಹೆಣ್ಮಕ್ಳು ಗುರ್ತನೇ ಇಲ್ಲ ಅಂತ ಹೇಳು ತಂಗಿ ಯಾಕಮ್ಮ ಆಲದಲ್ಲಿ ಏನು ಇಲ್ಲೋ ಅದು ಹೆಣ್ಣಿದ್ದು ಸರಿಯಾಗಿದೆ ಅಮ್ಮ ಸರಿಯಾದ ಅದರ ಬುಡಕ್ಕೆ 360 ಲಾಡ್ಗಳು ಏನ್ ಬಿಕ್ತಾರ ಹಾಕ್ಯಾವ ಬಿಕ್ತಾರ ಹಾಕ್ಯಾವ ತಂಗಿ ಬಡ್ಡಾಗ ಲಾಡ್ ಇರ್ತಿದ್ದಿಲ್ಲ ಅಂದ್ರೆ ಅಯ್ಯಾ ಎಲೆ ಮುದ್ದಲೆ ಆಗ್ತಿತ್ತು ಅದರಂತೆ ಗಂಡಿನ ಆಧಾರ ಗಂಡಿಗದ ಗಂಡಿಗದ ನಿಮ್ಮಂತ ಆದಿಶಕ್ತಿ ಹೆಣ್ಮಕ್ಳದ ಗುರ್ತಿಲ್ಲ ಅಂತ ಹೇಳ್ತಾರ ಇವ ಅಮ್ಮ ಗಂಡಿನಾದಾರ ಗಂಡಿಗದ ಗಂಡಿಗದ ಆದಿಶಕ್ತಿ ಹೆಣ್ಣಿನ ಗುರ್ತಿಲ್ಲ ಅಂತಾರ ನಿಮ್ದು ಬಟ್ಟ ಕೂನಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಯಾಕೆ ಈ ಪರಮಾತ್ಮರು ದಶಾವತಾರ ತಾಳಿಲ್ಲ ಅಂತ ಹೇಳಿ ಬಹಳಷ್ಟು ಪರಿವಾರ ಮಾತು ಹೇಳ್ತಾ ಇದ್ದಾರೆ ಇವರಿಗೆ ದಶಾವತಾರ ತಾಳಲಿಕ್ಕೆ ಕಾರಣ ಏನು ಬಿದ್ದದ ಏನು ಕೊಳಮಾಗಿತ್ತ ವಿಚಾರ ಮಾಡು ಸರಿಯಾಗಿ ಭಗವಂತ ಏನಾತವ ಮೊದಲಿಗೆ ನಿಮಗೆ ದಶಾವತಾರ ಧಾರಣ ಮಾಡಲಿಕ್ಕೆ ಏನ್ ಕಾರಣ ಬಿದ್ದಿತ್ತು ಅಂತ ಕೇಳ್ತಾರೆ ಯಾರು ಕೇಳ್ತಾರು ಅವಾಗ ಏ ದೂತೆ ಮೊದಲಿಗೆ ನಮಗೆ ದಶಾವತಾರ ಧಾರಣ ಮಾಡಲಿಕ್ಕೆ ಏನು ಕಾರಣ ಬಿದ್ದದ ಅಂತ ಕೇಳ್ತೀಯ ಹೌದು ಏ ದೂತೆ ಯಾಕ್ರಿ ಇವ್ರ ಹೆಣ್ಣು ಭೂಮಿಗೆ ಏನಾಗಿತ್ತು ಕೊಡ್ತದೆ ಏನು ಪರಮಾತ್ಮ ಇವ್ರ ಹೆಣ್ಣು ಭೂಮಿಗೆ ಏನಾಗಿತ್ತು ಭೂಭಾರಗಳನ್ನು ಹೆಚ್ಚಾಗಿದ್ದು ಹೆಚ್ಚಾಗಿದ್ದು ಅದೇ ಭೂಭಾರ ಇಳಿಸು ಸಲವಾಗಿ ನಾನು ದಶಾವತಾರ ತಾಳ್ಲಿಕ್ಕೆ ಬೇಕಾಗಿತ್ತು ಇಲ್ಲದಿದ್ರೆ ಈಗ ಏನ್ ಕೊಡ್ತದೆ ಕೇಳು ತಂಗಿ ಯಾಕ ಈ ನಿನ್ನ ಹೆಣ್ಣು ಭೂಮಿಗೆ ಹೆಣ್ಣು ಭೂಮಿಗೆ ಭೂಮಿ ಭೂಭಾರ ಹೆಚ್ಚಾಗಿತ್ತು ಹೆಚ್ಚಾಗ್ಯದ ಆ ಭೂಭಾರ ಇಳಿಸು ಸಲವಾಗಿ ಇಳಿಸು ಸಲವಾಗಿ ಅವ್ರ ಆಯುರ್ ದಶಾವತಾರ ಧಾರಣ ಮಾಡಿದ್ರು ಹೌದಮ್ಮ ಇಲ್ಲದಿದ್ರೆ ಅವ್ರಿಗೆ ಏನ್ ಜರುಗಿಲ್ಲ ಅಂತ ಹೇಳ್ತಾರೆ ಇವ್ರಿಗೆ ಏನು ಸಂಬಂಧ ಇಲ್ಲ ಅಂತ ಹೌದವ ಏದೂತೆ ಯಾಕೆ ದಶಾವತಾರ ತಾಳಲಿಕ್ಕೆ ಕಾರಣ ಏನು ಬಿದ್ದದ ಏನು ಬಿದ್ದದ ಹೇಳಕ್ಕೆ ಬೇಕಾ ಆಗ್ಲಿಕ್ಕಿಲ್ವ ಹೇಳುತ್ತೇನೆ ಏನಾಯ್ತು ಸಣ್ಣ ಸತಿಯಾಳ ಹೊಟ್ಟಿಲೇ
ಅವರಿಗೆ ದಶಾವತಾರ ತಾಳಲಿಕ್ಕೆ ಕಾಡೇನು ಬಿದ್ದದ? ಏನು ಕಾಡು ಬಿದ್ದದ ನೋಡು. ಕಶ್ಯಪ್ಪ ತೇಳ್ಬ ಋಷಿ ಇದ್ದನು, ಋಷಿ ಇದ್ದನು. ಆ ಕಶ್ಯಪ್ಪನಿಗೆ 13 ಮಂದಿ ಹೆಂಡ್ರಿದ್ರ. ಎಷ್ಟು ಮಂದಿ ಎಲ್ಲ ಯಾವಾಗ ಮಾಡ್ಕೊಂಡಿದ್ದ ನೋಡು. ಈ ಜಗತ್ ಪಾಲನೆ ಮಾಡುವಂತ ಕಶ್ಯಪ್ ಋಷಿ ಹೌದಮ್ಮ. ಅವ ಯಾವಾಗ ಬೇಕಾದ ಆಗ್ಬಹುದು, ಬಿಡಬಹುದು, ಬಿಡಬಹುದು, ಹೌದಲ್ಲ? ಹೌದಮ್ಮ. 13 ಮಂದಿ ಹೆಂಡ್ರಿದ್ರು. ಇರ್ಲಿ ಎಲ್ಲಾರು ಅವಾಗ ಇರ್ಲಿ. ಅಲ್ಲ ಹೇಳುತ್ತಾಗ ಸ್ವಲ್ಪ ಲಕ್ಷ ಕೊಡು. ಇಟ್ಟ ನೀವ ಲಕ್ಷ ನಿನ್ನ ಮೇಲ ಮತ್ತೆ ಲಕ್ಷ ಅಂದ್ರೆ ಲಕ್ಷ ರೂಪಾಯಿ ಕೊಟ್ಟಿ ನನಗೆ. ಕೊಡ್ಲಿ ನೋಡಮ್ಮ. ಕಶ್ಯಪ್ಪ ಹೇಳ ಋಷಿ ಇದ್ದನು, ಋಷಿ ಇದ್ದನು. ಕಶ್ಯಪ್ಪನಿಗೆ 13 ಮಂದಿ ಹೆಂಡ್ರಿದ್ರು. ಹೌದಮ್ಮ. ಆದ್ರೆ ಆದ್ರೆ ಅದರಲ್ಲಿ ಪ್ರೀತಿಯ ಸತಿಯರು ಯಾರ್ಯಾರಮ್ಮ? ಅದರಲ್ಲಿ ಪ್ರೀತಿಯ ಸತಿಯರು ಯಾರಮ್ಮ? ಏನೇ ದಿತಿ ದಿತಿ ಮತ್ತು ಅದಿತಿ ಅದಿತಿ ಅಂತೇಳಿ ಪ್ರೀತಿಯ ಸತಿಯರು ಸತಿಯರು. ಆ ದಿತಿ ಅಮ್ಮಕ್ಕೆ ಹೊಟ್ಟೆಲಿ ಯಾರು ಹುಟ್ಟಿದ್ರು? ಏನಮ್ಮ ಆದಿತ್ಯ ಎಂಬ ಹೊಟ್ಟಲೆ ದಾರು ಹುಟ್ಟಿದ್ರಮ್ಮ? 66 ಕೋಟಿ ದೈತ್ರ ಹುಟ್ಟಿದ್ರು. ದೈತ್ರ ಹುಟ್ಟಿದ್ರು. ಅದಿತ್ಯ ಎಂಬ ಹೊಟ್ಟಲೆ ಯಾರು ಹುಟ್ಟಿದ್ರಮ್ಮ? ಅದಿತ್ಯ ಎಂಬ ಹೊಟ್ಟಲೆ ದಾರು ಹುಟ್ಟಿದ್ರಮ್ಮ. 33 ಕೋಟಿ ದೇವತೆಗಳ ಹುಟ್ಟಿದ್ರು. ದೇವತೆಗಳ ಹುಟ್ಟಿದ್ರು. ಅಂದ್ಬಳಕ ಆ ಗಾದಿ ಬಂದು ಯಾರೇ ಆಗುವುದು? ಅಮ್ಮ ಹೆರಕ್ಕಿ ಮಕ್ಕಳು ಯಾರು? ದೈತ್ರು. ದೈತ್ರು. ದೈತರಿಗೆ ಗಾದಿ ಆಗ್ತದ? ದೈತರಿಗೆ ಗಾದಿ ಆಗ್ತದ. ನಮ್ಮ ದೇವರ ವಂಶಕ್ಕೆ ಗಾದಿ ಆಗುವುದಿಲ್ಲ ಅಂತ ಹೇಳಿ ಈ ಕೊಟ್ಟ ಕೃಷ್ಣ ಏನ್ ಮಾಡಿದ? ಈ ಕಪ್ಪಟ್ಟು ಕುಡಿದ ಕೃಷ್ಣ ಏನ್ ಮಾಡಿದ್ದ? ದೈತರ ಮಾಡಿದ ನಷ್ಟ ಎಷ್ಟು ನಮ್ಮ ದೇವರು ವಂಶಕ್ಕೆ ಗಾದಿ ಆಗುವುದಿಲ್ಲ ಅಂತ ಹೇಳಿ ಕೊಟ್ಟ ಕೃಷ್ಣ ಏನ್ ಮಾಡಿದ? ಈ ಕಪ್ಪಟ್ಟು ಕೊಡದ ಕೃಷ್ಣ ಏನ್ ಮಾಡಿದ? ತನ್ನ ಕೈ ಒಳನ್ನು ಸುಧಾರಿಸಿನ ಚಕ್ರಿ ಏನದಲ್ಲ, ಏನದಿಲ್ಲ ಆ ಚಕ್ರಿ? ಯಾರ ಮೇಲೆ ಬಿಟ್ರು ಆ ಚಕ್ರಿ? ಯಾರ ಮೇಲೆ ಬಿಟ್ರಮ್ಮ? ದೈತ್ಯರ ಮೇಲೆ ಬಿಟ್ರು. ಬಿಟ್ರು ಆ ಚಕ್ರ ದೈತ್ಯರಿಗೆ ಬಡಿಯಿತು. ಬಡಿಯಿತು. ಆ ಸಮಯದಲ್ಲಿ ದೈತ್ಯರ ಗುರು ಯಾರು? ಆ ಸಮಯದಲ್ಲಿ ದೈತ್ಯರ ಗುರು ಯಾರಮ್ಮ? ಅಮ್ಮ ಶುಕ್ರಾಚಾರ್ಯ. ಶುಕ್ರಾಚಾರಿ. ಶುಕ್ರಾಚಾರ್ಯ ಇದ್ದವರು. ನೋಡು ನೋಡ್ಲ ಈ ಕೃಷ್ಣ ಶಾಪ ಏನಂತ ಕೊಟ್ರು? ಏನಂತ ಕೊಟ್ರಮ್ಮ? ಎಲ್ಲೋ ಕೃಷ್ಣ, ಎಲ್ಲೋ ಕೃಷ್ಣ, 10 ಸಾರಿ ಸಾಯಿ ಸಾಯಿ, 10 ಸಾರಿ ಹುಟ್ಟು ಅಂತ ಹೇಳಿ ಶಾಪ್ ಕೊಟ್ರು. ಶಾಪ್ ಕೊಟ್ರು. ನೋಡಮ್ಮ ಶುಕ್ರಾಚಾರ್ಯ ಶಾಪದಿಂದ 10 ಸಾರಿ ಸಾಯ್ತಾರೆ, 10 ಸಾರಿ ಹುಟ್ಟಿ ಬರ್ತಾರೆ. ಎಲ್ಲಿ ಭೂಮಿಗೆ ಈ ಭೂಭಾರಿ ಹೆಚ್ಚಾಗ್ಯದ ಕೇಳಮ್ಮ? ಒಂದ್ ಪಾಕುಲ ಕಲ್ಲು ಎತ್ತುವುದು ನೀಗುವುದಿಲ್ಲ. ಇವಾಗ ಶಕ್ತಿ ಎಲ್ಲಿಂದ ಬರ್ತಾ ಇದ್ದೆ? ಈ ಭೂಮಿನ ಎತ್ತಿನಿ, ಭೂಭಾರನ ಇಳಿಸಿನಿ, ಎಲ್ಲ ಮಾಡಿನಿ ಅಂತ ನಾನಾ ಮಾಡೇನಿ ಅಂತ ಹೇಳ್ತಾನ. ಯಾಕೆ ಹೇಳ್ತಾರ ಕೇಳ? ಯಾಕೆ ಹೇಳ್ತಾರ ಕೇಳಿ ಬರ್ಲ. ಕೇಳಿದ ಪರಮಾತ್ಮ ಏನಾತ್ಮ ಅವ್ರ ಏನ್ತಾರ? ಏನು ಶುಕ್ರಾಚಾರಿ ಶಾಪದಿಂದ
ಏನಾಗ್ಯದ? ಹತ್ ಸರಿ ಸಾಯ್ತಾ ಇದ್ರಿ. ಯಾರು? ನೀವ? ಹೌದು, ಹತ್ ಸರಿ ಹುಟ್ಟಿ ಬರ್ತಾ ಇದ್ರಿ. ಎಲ್ಲಿ ಭೂಮಿ ಭೂಭಾರ ಹೆಚ್ಚಾಗೈತೆ ಅಂತ ಕೇಳ್ತಾರೆ. ಏದುತೆ, ನಾನು ಯಾವ ಋಷಿಗಳ ಶಾಪದಿಂದಲೂ ಸಾಯಂತವನು ಅಲ್ಲ, ಜನಿಸಿ ಬರ್ತಕ್ಕಂಥವನು ನಾನಲ್ಲ. ನನ್ನ ನೇಮ್ ಏನದ ಗುರ್ತದ? ಏನು ಭಗವಂತ ನಿಮ್ಮ ನೇಮ್ ಏನದ್ರಿ? ದುಷ್ಟರ ಮರ್ಧನ, ಸೃಷ್ಟರನ್ನ ಪಾಲನೆ ಮಾಡೋದು ನನ್ನ ಧರ್ಮದ. ದೇವತೆಗಳಿಗೆ ದೈತ್ರಿ ಕಾಡ್ಲಿಕ್ಕೆ ಹತ್ತಿದ್ರು ಈ ಭೂಲೋಕದಲ್ಲಿ. ಏನಂತ್ರಿ? ಒಬ್ಬೊಬ್ಬ ದೈತ್ರು ದೇವತೆಗಳಿಗೆ ತ್ರಾಸ ಕೊಡ್ಲಿಕ್ಕೆ ಹತ್ತಿದ್ರು, ಯೋಗಿ ಆಗಾದ್ನಿಗಳೆಲ್ಲ ಬಂದ್ ಕೊಡ್ಲಿಕ್ಕೆ ಹತ್ತಿದ್ರು. ಆವಾಗ ನಾನು ಏನ್ ಮಾಡ್ಲಿಕ್ಕೆ ಬೇಕಾತು? ಒಂದೊಂದು ಅವತಾರಗಳ ಧಾರಣ ಮಾಡಿ ಒಬ್ಬೊಬ್ಬ ದೈತನ ವಧ ಮಾಡ್ಲಿಕ್ಕೆ ಬೇಕಾಗಿತ್ತು. ಅದಕ್ಕಾಗಿ ನಾನು ದಶಾವತಾರ ತಾಳಿಕ್ ಬೇಕಾಗಿತ್ತು. ಇಲ್ಲದಿದ್ರೆ ಈಕೆ ಏನು ಕೊಡ್ತದ? ಕೇ ನಿನ್ ಹುಟ್ಟಿದಕ್ಕಿ ದಶಾವತಾರ ತಾಳ್ಯಾರ. ದಶಾವತಾರ ತಾಳ್ಯಾರ ಇದ್ದಿದಿಲ್ಲ ಅಂದ್ರ ಅವ್ರಿಗೇನ್ ಜರು ಇಲ್ಲ. ನಿನಗೇನ್ ಗೊತ್ತ? ನಿನ್ ಕೋಲ್ಯಾಗ ಹುಟ್ಟಿದಕ್ಕಿನ ನಾನ್ ನಿನ್ನೆ ಹುಟ್ಟಿದತ್ತ. ನಿನ್ನ ಕೈ ಸದ್ಯ ಹುಟ್ಟಿದೆ ಅಂತ ಹೇಳ್ತಾನ ಅಪ್ಪ ನಿನಗ. ಏನಂತೆ ಹಾಗಾದ್ರೆ ಹೇಳಿಕ್ಬೇಕೇ. ಈತನು ಮಗ. ಮಗ ಅಮ್ಮ ಕೇಳಿದ್ರೆ ಪರಮಾತ್ಮ ಏನಾತು? ಮೊದಲಿಂದ ಕ್ಯಾ ಶಕ್ತಿ ಅವರು? ಹೌದು, ಅವರಲ್ಲಿ ಹುಟ್ಟಿದ ಮೂರ ತತ್ತಿ. ಹೌದು, ತತ್ತಿಲಿಂದ ದಾರದಾರ ಉಚ್ಚಾರ. ಅದೇ ತತ್ತಿಲಿಂದ ದಾರದಾರ ಉಚ್ಚಾರ ಆಗಿದ್ರು. ಏನು ಬ್ರಹ್ಮ? ಏನು ಬ್ರಹ್ಮ ನೀಷ್ಣು ಮಹಾದೇವರು ಇವರ ಮೂರ ಮಂದಿ ಹುಟ್ಟಿ ಸೃಷ್ಟಿ ನಿರ್ಮಾಣ ಮಾಡಿದ್ರು, ಬೇಕಾದ ಮಾಡಿದ್ರು. ಹೌದು, ಅಂದ್ಮೇಲೆ ಅವ್ರ ತಾಯಿ ನೀನು ಮಗ ಸರ್ವತಾರೀತಿ ಬೇಡ ಅಮ್ಮ ಕುಡ್ಕೊತ್ ಪೆಂಟಿ ಆಗಿರೋ ಈಗಿನ ಒಂದು ತಾಯಿ ಅಕ್ಕಿನ ದೊಡ್ಡ ತಾಯಿ ನಾನು ಮಗ ಪಿಂಟಿ ಸಣ್ಣ ನೀನಲ್ಲ ಸರ್ವತಾ ರೀತಿ ಬೇಡ ಅಂತ ಹೇಳ್ತಾಳೆ. ಹೌದಲ್ಲ ಏದುತೆ, ಹಾಗೇನಲ್ಲ. ಮೊದಲು ಏನಿತ್ತು ಭಗವಂತ? ಮೊದಲು ಏನಿತ್ತು? ಅಂಧಕಾರ ಸುನ್ನಿ, ಅಂಧಕಾರ ಸುನ್ನಿ, ಧುಂಧಕಾರ ಸುನ್ನಿ, ಧುಂಧಕಾರ ಸುನ್ನಿ, ನಿರಾಕಾರ ಸುನ್ನಿ, ನಿರಾಕಾರ ಸುನ್ನಿ. ಈಗ ಬಂದ ಆಕಾರ ಆಗ್ಯದ. ಹೌದ್ರ ಈಗ ಮೂಡ್ಲಾಕ್ ಹತ್ತೈತಿ. ಹೌದಲ್ಲ ಏದುತೆ,
ಅಂಧಕಾರ ಅನ್ನುವಂತಹ ಯೋಗದಲ್ಲಿ ಯಾರಿದ್ರು? ಅಂಧಕಾರ ಅನ್ನುವಂತಹ ಯೋಗದಲ್ಲಿ ಯಾರಿದ್ರಿ? ಅಲ್ಲಂ ಪ್ರಭುನೇ ಇದ್ದ. ಅಲ್ಲಂ ಪ್ರಭುನೇ ಇದ್ದ. ಇದುವಲ್ಲದೆ ಧುಂಧಕಾರ ಅಂತಕ್ಕಂತಹ ಯೋಗದಲ್ಲಿ ಯಾರಿದ್ರು? ಧುಂಧಕಾರ ಅನ್ನುವಂತಹ ಯೋಗದಲ್ಲಿ ಯಾರಿದ್ರಿ? ವಿಶ್ವೇಶ್ವರನೇ ಇದ್ದ. ಬಸವೇಶ್ವರನೇ ಇದ್ದ. ನಿರಾಕಾರದಲ್ಲಿ ಯಾರಿದ್ರು? ನಿರಾಕಾರದಲ್ಲಿ ಯಾರಿದ್ರಿ? ಸ್ವಯಂ ಬ್ರಹ್ಮನ ವಸ್ತಿತ್ತು. ವಸ್ತಿತ್ತು. ಆಗ ಬೀಜಾಕ್ಷರ ಐದಾದ ಯಾವ್ಯಾವು? ಓ ನಾಮ ಸೀಧಿ ರೊಟ್ಟಿ. ಹಾಗೇನಲ್ಲ, ಏದೂತೆ ಓ ಅನ್ನುವಂತ ಶಬ್ದದಲ್ಲಿ ಯಾರು ಹುಟ್ಟಿ ಬಂದ್ರು? ಓ ಅನ್ನುವಂತ ಶಬ್ದದಲ್ಲಿ ಯಾರು ಹುಟ್ಟಿದ್ರಿ? ಅಲ್ಲಂ ಪ್ರಭುನೇ ಹುಟ್ಟಿ ಬಂದ. ಅಲ್ಲಂ ಪರಮನೇ ಹುಟ್ಟಿದ. ಇದುವಲ್ಲದೆ ನಾ ಅನ್ನತಕ್ಕಂತ ಶಬ್ದದಲ್ಲಿ ಯಾರು ಹುಟ್ಟಿ ಬಂದ್ರು? ನಾನು ಅಂತ ಶಬ್ದದಲ್ಲಿ ಯಾರು ಹುಟ್ಟಿದ್ರಿ? ವಿಶ್ವೇಶ್ವರನ ಜನಿಸಿ ಬಂದ. ಏದೂತೆ ಮಾ ಅನ್ನುವಂತ ಶಬ್ದದಲ್ಲಿ ಯಾರು ಹುಟ್ಟಿ ಬಂದ್ರು? ಮಾ ಅನ್ನುವಂತ ಶಬ್ದದಲ್ಲಿ ಯಾರು ಹುಟ್ಟಿದ್ರಿ? ಇಚ್ಛಾ ಶಕ್ತಿ ಅಂತ ಹೇಳಿ ಒಂದು ಎರಡು ಮೂರನೇ ಅವತಾರಕ ಈ ಮಾಯಿ ಹುಟ್ಟಿ ಬಂದು ಹೌದಲ್ಲ. ಇದೇ ಮಾಯಲ್ಲಿ ಅವಾಗ ಏನಾಯ್ತು? ಮೂರು ಗುಣಗಳು ಪುಟ್ಟಿದ್ರು. ಗುಣದಿಂದ ಬೇಕಾದ ಮತ್ತಾದ್ರೆ ಹೇಳ್ತೀನಿ. ಗೊತ್ತಾಯ್ತು?